ಇದು ನಾನು ಮನೆಯಲ್ಲೇ ಮಾಡಿದಂಥ ಬಯೋ ಎನ್ಝೈಮ್ ಕ್ಲೀನಿಂಗ್ ಲಿಕ್ವಿಡ್. ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ, ಮತ್ತೆ ಹೇಗೆ ಬಳಸ್ಬೋದು ಇದನ್ನ ಉಪಯೋಗಿಸ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಇದನ್ನ ನೋಡಿ, ಈ ತರ ಇದನ್ನ ಹಿಂಗ್ ಬಾಟ್ಲಲ್ಲಿ ತಗೊಂಡು ಇದನ್ನ ಒಂದಕ್ಕೆ 50% ನೀರು ಹಾಕಿ ಗಿಡಗಳಿಗೆ ಗೊಬ್ಬರವಾಗಿ ಬಳಸ್ಬೋದು. ಅದೇ ತರ ಬಾತ್ರೂಮ್ ತೊಳೆಯೋದಕ್ಕೆ, ಸಿಂಕ್ ತೊಳೆಯೋದಕ್ಕೆ, ಕಮೋಡ್ ತೊಳೆಯೋದಕ್ಕೆ ಎಲ್ಲದಕ್ಕೂ ಬಳಸ್ಕೋಬಹುದು. ನಮ್ಮನೇಲಿ ನಾವು 2 ವರ್ಷದಿಂದ ಇದನ್ನ ಬಳಸ್ತಾ ಇದ್ದೀವಿ. ನಾವು ಯಾವುದೇ ಕ್ಲೀನಿಂಗ್ ಲಿಕ್ವಿಡ್ ಹಾಕ್ಬೇಕು, ಲೈಸಾಲ್ ಅಂತದ್ದು ನಾವು ಮನೆಗೆ ತರೋಲ್ಲ. ಆದ್ರೂ ನಮ್ಮ ಮನೆಯವರು ಎಲ್ಲರೂ ಆರೋಗ್ಯವಾಗಿದ್ದೀವಿ, ಮತ್ತೆ ನಮ್ಮ ಮನೆ ಕ್ಲೀನ್ ಆಗಿದೆ. ಇದನ್ನ ನಾವು ಈ ತರ ಗೊಬ್ಬರವಾಗಿ ಗಿಡಗಳಿಗೆ ಬಳಸ್ಕೋಬಹುದು. ಈಗ ನನ್ನ ಮನೆಯಲ್ಲೇ ತಯಾರು ಮಾಡಿದಂತ ಬಯೋ ಎನ್ಝೈಮ್ ತಗೊಂಡು ಸಿಂಕ್ ತೊಳಿತಾ ಇದ್ದೀನಿ. ಹಾಕಿ ಸಿಂಕಿಗೆ ಈ ತರ ಇದನ್ನ ಎಲ್ಲ ಚಿಮುಕಿಸ್ಬಿಟ್ಟು 20 ನಿಮಿಷ ಬಿಟ್ಬಿಡ್ಬೇಕು. ಆಮೇಲೆ ಒಂದು ಸ್ಕ್ರಬ್ಬರ್ ತಗೊಂಡು ಚೆನ್ನಾಗಿ ಉಜ್ಜಿ ತೊಳೆದ್ರೆ ತುಂಬಾ ಚೆನ್ನಾಗಿ ಸಿಂಕ್ ಕ್ಲೀನ್ ಆಗುತ್ತೆ. ಇವಾಗ 20 ನಿಮಿಷ ಆಗಿದೆ. ಇದನ್ನ ನಾನು ಈ ತರ ಕ್ಲೀನ್ ಮಾಡ್ತೀನಿ. ಸಿಂಕ್ ಘಮ ಘಮ ಅಂತ ಇರುತ್ತೆ, ಮತ್ತೆ ಕ್ಲೀನ್ ಆಗಿ ಪಳ ಪಳ ಹೊಳಿತಾ ಇರುತ್ತೆ. ಇವಾಗ ಈ ಬಯೋ ಎನ್ಝೈಮ್ ತಗೊಂಡು 2 ಚಮಚದಷ್ಟು ಈ ತರ ಈ ಟಬ್ಬಿಗೆ ಹಾಕೊಂಡು, ನೀರು ಬಕೆಟಿಗೆ ಹಾಕೊಂಡು ಬಿಟ್ಟು ಅದಕ್ಕೆ 1/4 ಮುಕ್ಕಾಲಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಾಡಿ ಮನೆ ಒರೆಸಿದ್ರೆ ಮನೆ ತುಂಬ ಕ್ಲೀನ್ ಆಗಿರುತ್ತೆ, ಇರುವೆ ಬರೋದಿಲ್ಲ ಮನೆಯೊಳಗೆ, ಮತ್ತೆ ಯಾವುದೇ ನೊಣ ಅಂತದ್ದು ಕೀಟಗಳು ಮನೆಯೊಳಗೆ ಇರಲ್ಲ. ಇದೆಲ್ಲ ಬಯೋ ಎನ್ಝೈಮ್ ಮಾಡಬಹುದಾದ ಕಂಟೈನರ್ಗಳು. ಇದರಲ್ಲಿ ತರ ತರದವಾದ ಬೇರೆ ಬೇರೆ ತರದ ಕಂಟೈನರ್ಗಳಿದೆ. ಇದು ಮನೆಯಲ್ಲಿ ನಾವು ಯಾವ್ದಾದ್ರು ಅಗಲದ ಡಬ್ಬ ಈಗ ಇದ್ರೆ ಅದರಲ್ಲಿ ಸಹ ನಾವು ಮಾಡ್ಬೋದು. ಇದು ಬೊಕಾಶಿ ಬಿನ್ ಅಂತ, ಇದರಲ್ಲಿ ನಾವು ಮಾಡ್ಬೋದು. ಅದೇ ತರ ಇದು ದೊಡ್ಡ ತರದಲ್ಲಿ ಮಾಡ್ಬೇಕು ಅಂದ್ರೆ ಇದರಲ್ಲಿ ಈ ದೊಡ್ಡದು ಬೊಕಾಶಿ ಬಿನ್ ಇದು, ಇದರಲ್ಲೂ ಮಾಡ್ಬೋದು. ಈ ಪೇಂಟ್ ಬಕೆಟ್ ಅಲ್ಲಿ ಕೂಡ ನಾವು ಬಯೋ ಎನ್ಝೈಮ್ ಮಾಡ್ಬೋದು. ಇದನ್ನೆಲ್ಲ ನಾವು ಹೇಗೆ ಬಳಸ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ. ಇದರೊಳಗೆ ಈ ತರ ಒಂದು ಜರಡೆದು ಬುಡದ್ದು ಇಟ್ಬಿಟ್ಟು ಇದ್ರ ಮೇಲೆ ಒಂದು ತರ ಪ್ಲೇಟ್ ಇದೆ ಇರುತ್ತೆ, ಅದನ್ನ ಇಟ್ಬಿಟ್ಟು ಇದನ್ನ ಈ ತರ ಇಡಬೇಕು. ಇಟ್ಟು ಇದ್ರ ಮೇಲೆ ಸಿಪ್ಪೆ ನೀರು ಎಲ್ಲ ಹಾಕ್ಬೇಕು. ಇದ್ರ ಯಾಕೆ ಆ ತರ ಪ್ಲೇಟ್ ತೂತದ ಪ್ಲೇಟ್ ಕೊಡ್ತಾರೆ ಅಂದ್ರೆ ಅದು ನಮ್ಗೆ ನಲ್ಲಿಯಿಂದ ಸಿಪ್ಪೆ ಸಿಕ್ಕಾಕೋಬಾರ್ದು, ನಲ್ಲಿಯಲ್ಲಿ ಸಿಪ್ಪೆ ಸಿಕ್ಕಾಕೋಬಾರ್ದು ಅನ್ನೋದಕ್ಕೆ ಕೊಡ್ತಾರೆ. ಅದೇ ತರ ಪೇಂಟ್ ಬಕೆಟ್ ಕೂಡ ಈ ತರದ ಒಂದು ಇದಿರುತ್ತೆ, ಇದನ್ನು ಸಹ ಪೇಂಟ್ ಬಕೆಟ್ ಒಳಗೆ ಇಟ್ಬಿಟ್ಟು ನಾವು ಇದರಲ್ಲೂ ಬಯೋ ಎನ್ಝೈಮ್ ಮಾಡ್ಬೋದು. ಇದು ಬೊಕಾಶಿ ಬಿನ್ ಅಂತ, ಇದರಲ್ಲೂ ಸಹ ನಾವು ಮಾಡ್ಬೋದು. ಇದರಲ್ಲಿ ಮಾಡ್ಕೊಂಡ್ರೆ ನೀವು ಒಂದು ಬಟ್ಟೆ ಹಾಕ್ಕೊಂಡು ಸೋಸ್ಕೋಬೇಕಾಗುತ್ತೆ ಅದನ್ನು. ಇದು ಯಾವುದ್ರಲ್ಲಿ ಇದರಲ್ಲೆಲ್ಲ ಮಾಡಿದ್ರೆ ಸೋಸ್ ಅಂತ ಕೆಲಸ ಇರಲ್ಲ, ಹೀಗೆ ನಲ್ಲಿ ಬಿಟ್ಕೊಂಡ್ರೆ ನಲ್ಲಿಯಿಂದ ಹೊರಗೆ ಬರುತ್ತೆ. ಈಗ ಬಯೋ ಎನ್ಝೈಮ್ ಮಾಡಬೇಕಾದ್ರೆ ಈ ಬೊಕಾಶಿ ಬಿನ್ನಲ್ಲಿ ಮಾಡಬೇಕಾದ್ರೆ ಆ ತಟ್ಟೆ ನೀರು ಹಾಕಿದ್ರೆ ತೇಲುತ್ತೆ ಅಂತ ಅನ್ಸಿದ್ರೆ ಅದು ಆವಾಗ ಈ ಕಲ್ಲನ್ನು ಇಡಬೇಕು, ಅದರೊಳಗೆ ಒಂದು ಕಲ್ಲು ಇಡಬೇಕು. ಈಗ ಬಯೋ ಎನ್ಝೈಮ್ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ 1 ಕೆಜಿ ಬೆಲ್ಲ ಹಾಕಬೇಕು, 3 ಕೆಜಿ ಅಷ್ಟು ಈ ಸಿಪ್ಪೆ ಹಾಕಬೇಕು, ಲಿಂಬೆಹಣ್ಣಿನ ಸಿಪ್ಪೆ ಮತ್ತು ಅದು ಮೂಸಂಬಿ ಸಿಪ್ಪೆ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆ 3 ಹಾಕಬೇಕು. ಈ ಥರ 3 ಕೆಜಿ ಹಾಕಿಬಿಟ್ಟು 10 ಲೀಟರಷ್ಟು ನೀರು ಹಾಕಬೇಕು. 10 ಲೀಟರ್ ನೀರು ಹಾಕಿ ಅದಕ್ಕೆ ಒಂದು 10 ಕಾಳಷ್ಟು ಡ್ರೈ ಈಸ್ಟಿನ ಕಾಳು ಹಾಕಬೇಕು. 10 ಕಾಳು ಹಾಕಿದ್ರೆ ಸಾಕು. ಹಾಕಿಬಿಟ್ಟು ಇದನ್ನು ಹೀಗೆ ಟೈಟಾಗಿ ಏರ್ ಟೈಟ್ ಮಾಡಿ ಗಾಳಿ ಹೋಗ್ತಿರೋ ಹಂಗೆ ಮುಚ್ಚಿ 1 ತಿಂಗಳು ಇಟ್ಟರೆ ಬಯೋ ಎನ್ಝೈಮ್ ತಯಾರಾಗುತ್ತೆ. 1 ತಿಂಗಳು ಆದಮೇಲೆ ಒಂದು ಯೂಸ್ ಮಾಡಿರೋ ನೀರು ಬಾಟ್ಲನ್ನ ತಗೊಂಡು ಇಲ್ಲಿ ನೀರು ಬಿಟ್ಕೊಂಡ್ರೆ ಬಯೋ ಎನ್ಝೈಮ್ ನಿಮಗೆ ಸಿಗುತ್ತೆ, ತಯಾರಾಗಿರುತ್ತೆ ಅಷ್ಟೊತ್ತಿಗೆ. ಅಗಲ ಬಾಯಿರೋ ಡಬ್ಬದಲ್ಲಿ ಮಾಡಿದ್ರೆ ನೀವು ಅದನ್ನು 2 ದಿವಸಕ್ಕೊಂದ್ಸಲಿ ಸ್ವಲ್ಪ ಹಿಂಗೆ ಮುಚ್ಚಳ ಓಪನ್ ಮಾಡಿ ಅದರೊಳಗೆ ತಯಾರಾಗಿರೋ ಗ್ಯಾಸ್ ಎಲ್ಲ ಹೊರಗೆ ಬಿಟ್ಬಿಡ್ಬೇಕು. ಪ್ರತಿ 2 ದಿವಸಕ್ಕೊಂದ್ಸಲಿ ಒಂಚೂರು ಲೂಸ್ ಮಾಡಿಬಿಟ್ಟು ಗಾಳಿ ಹೊರಗೆ ಬಿಡಬೇಕು. ಇವಾಗ ನೀವು ಬಯೋ ಎನ್ಝೈಮ್ ಮಾಡಬೇಕಾದ್ರೆ ಈ ಥರ ಅರ್ಧ ಕೊಳ್ತೋಗಿರೋ ಆರೆಂಜು, ಆಮೇಲೆ ಹಾಳಾಗಿರೋ ಒಣಗೋಗಿರೋ ಲಿಂಬೆಹಣ್ಣು ಸಹ ಕಟ್ ಮಾಡಿ ತುಂಡು ಮಾಡಿ ಹಾಕ್ಬೋದು ಅದರೊಳಗೆ.